ಗೌರವಯುತವಾಗಿ ರಾಜಕಾರಣವನ್ನು ಕೊಟ್ಟಂಥ ಕೆಲಸವನ್ನು ಚಾಚು ತಪ್ಪದೆ ಮಾಡಿದ್ದೇನೆ। 104 ಇದ್ದಂತ ಸಂದರ್ಭದಲ್ಲಿ 105 ಅನ್ನು ಮಾಡಬೇಕಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕಾದ್ರೆ 2018 ಮೊನ್ನೆ ಇದರಲ್ಲಿ ಆ ಚುನಾವಣೆ ಒಂದು ರೀತಿ ನಮಗೆ ಎಕ್ಸ ಪ್ರಶ್ನೆ ಆಗಿತ್ತು। ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಈಶ್ವರಪ್ಪ ಇವರೆಲ್ಲ ಕುಂದಗೋಳ ಆಯ್ಕೆ ಮಾಡ್ಕೊಂಡ್ರು, ನನ್ನೊಬ್ಬನ್ನ ಚಿಂಚೋಳಿ ಕರೆಸಿದ್ರು। ನಾನು ನನ್ನ ಜೊತೆಗೆ ರವಿಕುಮಾರ್ ಅವರು ಇವತ್ತೇ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರು ನನ್ನ ಜೊತೆಗೆ ಸಾಥ್ ಕೊಟ್ಟರು। ಎಲ್ಲರೂ ಕೂಡ ಚಿಂಚೋಳಿ ಸೋಲ್ತದೆ ಅಂತ ಇದ್ದರು। ಚಿಂಚೋಳಿ ಯಾರು ಗೆಲ್ತಾರೋ ಅವರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ವಾಡಿಕೆ ಇದೆ ಅನ್ನೋದನ್ನು ಹೇಳಿ 43 ದಿನ 47 48 50 ಡಿಗ್ರಿ ಇತ್ತು ಬಿಸಿ ಅಂತ। ಅದರಲ್ಲಿ ನಾನು ತಿರುಗಿ ನೋಡಿದ್ರೆ ಕೆಲಸ ಮಾಡಿದೆ। ಆ ಚುನಾವಣೆಯಲ್ಲಿ ನಾವು ಚಿಂಚೋಳಿ ಗೆದ್ವಿ, ಕುಂದಗೋಳವನ್ನು ಈ 4 ಅತಿರಥ ಮಹಾರಥರು ಕೂಡ ಸೋತರು। ದೇವದುರ್ಗ ಚುನಾವಣೆ ಬಂತು, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಅವತ್ತು ಕೂಡ ಅದಕ್ಕೆ ಯಾರೂ ಕೂಡ ಆಸಕ್ತಿ ವಹಿಸಲಿಲ್ಲ। ಪ್ರಹ್ಲಾದ್ ಜೋಶಿ ಅವರು ನನಗೆ ಹೇಳಿದ್ರು ನೀವು ಹೋಗಲೇಬೇಕು ಅಂತ ಒತ್ತಾಯ ಮಾಡಿದ್ರು। ಆ ಚುನಾವಣೆಗೂ ಕೂಡ ಬೆರಳೆಣಿಕೆ ಎಷ್ಟು ಜನ ಬಂದರು, ಆ ಚುನಾವಣೆಯನ್ನು ಕೂಡ ಒಂದು ರೀತಿ ತೆಗೆದು ಮಾಡಿದ್ದೀನಿ। ಅದಾದ ಮೇಲೆ ಬಸವ ಕಲ್ಯಾಣ ಇರ್ಬೋದು, ಮಸ್ಕಿ ಇರ್ಬೋದು, ಸಿಂದಗಿ ಇರ್ಬೋದು, ಮತ್ತು ಬೇರೆ ಬೇರೆ ಎಲ್ಲಕ್ಕಿಂತ ಮಿಗಿಲಾಗಿ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ದೇವೇಗೌಡರು ತುಮಕೂರಲ್ಲಿ ನಿಂತಾಗ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಒಬ್ಬನೇ ಒಬ್ಬ ನಾಯಕನೂ ಕೂಡ ಅಲ್ಲಿ ಬಂದು ತಿರುಗಿ ನೋಡಾಗ್ತಾ ಎದುರ್ಕೊಳ್ಳೋರು ಸನ್ಮಾನ್ಯ ರಾಷ್ಟ್ರೀಯ ನಮ್ಮ ನಾಯಕರಾದ ಅಮಿತ್ ಶಾ ಅವರು ಒಬ್ಬರು ಬಿಟ್ಟರೆ ಇನ್ನಾರು ಬರಲಿಲ್ಲ। ಆ ಚುನಾವಣೆಯಲ್ಲಿ ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ಏನಾದ್ರು ಮಾಡಬೇಕು ಅಂತ ಹೇಳಿ ನಾನು ಆ ಕೆಲಸವನ್ನು ಕೂಡ ಮಾಡಿ ಅದರಲ್ಲೂ ಕೂಡ ನಾವು ಸಫಲರಾಗಿದ್ದೀವಿ। ವಿಸ್ತಾರ ನ್ಯೂಸ್, ನಿಖರ ಜನಪರ।